ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಕ್ರಮ್ ರಿವ್ಯೂ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಲಯಾಳಂ ಇಂಡಸ್ಟ್ರಿಯಿಂದ ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಪೊರಟು ನಡಕಂ ಅನ್ನುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪೊರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೆಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾ ವೆಲ್ಕಮ್ ಟು ವಿಕ್ರಮ್ ರಿವ್ಯೂ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಲಯಾಳಂ ಇಂಡಸ್ಟ್ರಿಯಿಂದ ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಪೊರಟು ನಡಕಂ ಅನ್ನುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ಟ್ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂಥ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕಥೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸಿಂದಲೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆನೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಇವತ್ತಿನ ಬಿಡದಲ್ಲಿ ಮಲಯಾಳಂ ಇಂಡಸ್ಟ್ರಿಯಿಂದ ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಪೊರಟು ನಡಕಮ್ ಅನ್ನುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂಥ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪೊರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂಥ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಈ ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಬೋಳ್ಗೆಟ್ಟಿಯವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಪಿಸೋರ್ಡಿ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಆಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಪೊರಟು ನಡಕಮ್ ಅನ್ನುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂಥ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪೊರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂಥ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಈ ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬೀಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋ ನೈಸಮ್ ಸಫ್ರಾನ್ ಅವರು ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಶೈನಿ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ವೆಲ್ಕಮ್ ಟು ವಿಕ್ರಮ್ ರಿವ್ಯೂ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಲಯಾಳಂ ಇಂಡಸ್ಟ್ರಿಯಿಂದ ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಪೊರಟು ನಡಕಂ ಅನ್ನುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ಟ್ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂಥ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಈ ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸಿಂದಲೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಇವತ್ತಿನ ಬಿಡದಲ್ಲಿ ಮಲಯಾಳಂ ಇಂಡಸ್ಟ್ರಿಯಿಂದ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಪೊರಟು ನಡಕಂ ಅನ್ನುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಪೊರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಬೋಳ್ಗೆಟ್ಟಿ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಠದಲ್ಲಿ ರೀಚ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸಾಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ರಿಲೀಸ್ ಆಗಿರುವಂತಹ ಪೊರಟು ನಡಕಂ ಅನ್ನುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ಟ್ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪೊರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟು ಗಂಟೆಗಳ ಕಾಲ ಥಿಯೇಟರ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಪಿಶೋರ್ಡಿ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರ್ ಅವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಆಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸಾಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾ ಕಮ್ಮನ್ನುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ಟ್ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂಥ ಸಿನ್ಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟರ್ಗಳ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕಥೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಆಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾ ಕಮ್ ಅನ್ನುವಂತಹ ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂಥ ಸಿನ್ಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟರ್ಗಳ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬೀಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಪಿಸೋರ್ಡಿ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ಕಾಣಿಸಿಕೊಂಡಿದ್ದಾರೆ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಆಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆನೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಅಂತ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಫ್ಯಾಕ್ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪರಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಈ ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕಥೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕಿಗುರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆನೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಠದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸಾಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪರಟ್ಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂತಹ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬೀಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿದ್ರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಠದಲ್ಲಿ ರೀಚ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಬಟ್ಟು ನಂದಕಮ್ ಅನ್ನುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿರುವಂಥ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಈ ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕಥೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸಿಂದಲೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆನೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಠದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸಾಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾ ಇಂದ ರಿಲೀಸ್ ಆಗಿರುವಂತಹ ಸಿನಿಮಾ ಈ ಸಿನಿಮಾ ಒಂದು ಕಾಮಿಡಿ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟೋ ಗಂಟೆಗಳ ಕಾಲ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಈ ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೆಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆನೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಈ ಚಿತ್ರವಾಗಿದೆ ಈ ಗಂಟ್ ಈ ಸಿನಿಮಾ ಎಷ್ಟು ಗಂಟೆಗಳ ಕಾಲ ಥಿಯೇಟರ್ಗಳ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೆಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಆಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾ ಕೆಳಕಾಲ ಥಿಯೇಟರ್ಗಳ ರನ್ನಿಂಗ್ ಟೈಮ್ ಅಪ್ಪ ಅಂತಂದರೆ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬೀಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರ್ ಅವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೆಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಆಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸಾಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಎರಡು ಗಂಟೆ ನಾಲ್ಕು ನಿಮಿಷಗಳ ಕಾಲ ಈ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಈ ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸೂದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾ ಸಿನಿಮಾದ ಥಿಯೇಟ್ರಿಕಲ್ ರನ್ನಿಂಗ್ ಟೈಮ್ ಇನ್ನು ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬೀಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಬೇಕ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮ್ಮನ್ನ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಸಿನಿಮಾದ ಐ ಎಮ್ ಡಿ ಬಿ ರೇಟಿಂಗ್ ಬಗ್ಗೆ ಬಂತು ಅಂದರೆ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕಥೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಬೋಳ್ಗೆಟ್ಟಿ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಪಾಲೋಜಿಯವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಬೋಳ್ಗೆಟ್ಟಿಯವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಆಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ್ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕಥೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಬೋಳ್ಗಟ್ಟಿಯವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಪಾಲೋಝಿಯವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡೋದಕ್ಕೆ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡೋದಕ್ಕೆ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಠದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸಿಂದಲೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನು ದೊಡ್ಡ ಮಠದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಪಾಯಿಂಟ್ಸ್ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಡೈರೆಕ್ಷನ್ ಡೈರೆಕ್ಷನ್ನ ಮಾಡಿದ್ದಾರೆ ನೈಸಂ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಬೋಳ್ಗೆಟ್ಟಿ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಪಾಲೋಜಿಯವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸ್ ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾ ಹೌದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕಥೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅಣ್ಣೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸಿಂದಲೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆನೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಠದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸಾಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಇರ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮ್ಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನ ಡೈರೆಕ್ಷನ್ನು ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಅನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಆಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಟ್ಟದಲ್ಲಿ ರೀಚನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸಾಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಕುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಮಾಡಿದ್ದಾರೆ ಹಾಗೆ ಸೂರಸ್ ತಿಲಕಾಡು ಅವರು ಎಲೆಕ್ಟ್ರಿಕ್ಷನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರೇಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಸಿಂದಲೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ಡಮ್ಗಳು ಅದು ಇದು ಏನೇನು ದೊಡ್ಡ ಮಠದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಆಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡಿಕೊಳ್ತಾ ಹತ್ತಕ್ಕೆ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಈ ಸಿನಿಮಾ ಪಡೆದುಕೊಂಡಿದೆ ಹಾಗೆ ಫಿಲ್ಮಿ ಬಿಟ್ಸ್ ಐ ಎಮ್ ಡಿ ಬಿ ರೇಟ್ಸ ಪ್ರಕಾರ ಐದಕ್ಕೆ ತ್ರೀ ಪಾಯಿಂಟ್ಸನ್ನು ಈ ಸಿನಿಮಾ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾವು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇನ್ನು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನೈಸಮ್ ಸಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟರು ಯಾವೆಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಬಂತು ಅಂದರೆ ಈ ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಜ್ಜು ಕೃಪಾ ಅವರು ಈ ಸಿನಿಮಾದಲ್ಲಿ ಕತೆಯ ನಾಯಕ ಅಬ್ಬು ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡಿದ್ದಾರೆ ಧರ್ಮರಾಜನ್ ಅವರು ಮುರುಗನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಮೇಶ್ ಅವರು ಡಾಕ್ಟರ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ರಾಹುಲ್ ಮಾಧವ್ ಅವರು ಕಿರಣ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಸುನಿಲ್ ಸುಖುದಾ ಅವರು ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಚೈತ್ರಾ ಅವರು ಈ ಸಿನಿಮಾದಲ್ಲಿ ಕನ್ನಡ ಆ್ಯಕ್ಟರ್ ಇವರು ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಲಾ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಸಿ ಬಿ ಥಾಮಸ್ ಅವರು ಪೇಂಟ್ ಕಂಟ್ರೋಲ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಹಾಗೆ ಸೂರಜ್ ತಿಲಕಾಡು ಅವರು ಎಲೆಕ್ಟ್ರಿಷನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದಾರೆ ಬಾಬಿ ಅನ್ನೋರವರು ಮ್ಯಾಕ್ಸಿಮ್ ಮಮನ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಪ್ರೀವಿಯಸ್ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಂಡಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಂದೆ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಬಂತು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾವನ್ನ ಡೈರೆಕ್ಷನ್ನ ಮಾಡಿದ್ದಾರೆ ನರ್ಸುದ್ ಆಫ್ರಾನ್ ಅವರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ರಾಹುಲ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗೆ ಈ ಸಿನಿಮಾಗೆ ಸಿನಿಮಾಟೋಗ್ರಫಿ ಬಂದು ನೌಸಬ್ ಸಿಫ್ರಿಫ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಪ್ರೊಡಕ್ಷನ್ ಕಂಪ್ನಿ ಬಗ್ಗೆ ಬಂತು ಅಂದರೆ ಎಮರಟ್ಸ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾಗೆ ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ಬೋದು ತುಂಬಾ ಡಿಫ್ರೆಂಟಾಗಿ ಆಗಿ ಮೂಡಿ ಬಂದಿರುವಂತಹ ಒಂದು ಮಲಯಾಳಂ ಇಂಡಸ್ಟ್ರಿಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಪ್ರೀವಿಯಸ್ ಟೈಮಲ್ಲಿ ಈ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸು ಕೂಡ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚನ್ನು ಕಾಣೋಕೆ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಸಿನಿಮಾಗೆ ಸಿಕ್ಕಂತಹ ಪಾಸಿಟಿವ್ ರಿವ್ಯೂಸಿಂದನೇ ಸಹ ಈ ಸಿನಿಮಾ ಅಕ್ಟೋಬರ್ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗಿದೆ ಅದೇ ರೀತಿ ಸಿನಿಮಾಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ರಿವ್ಯೂಸು ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾಮಿಡಿ ಚಿತ್ರಗಳಾಗ್ಬೋದು ಹಾಗೆ ಇನ್ನಿತರ ಸಿನಿಮಾಗಳನ್ನು ಆಡಿಯನ್ಸ್ಗಳು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾನ ಸಾಕ್ಸಿಗರು ಏಕೆಂದರೆ ಪ್ರೀವಿಯಸ್ ಟೈಮಲ್ಲಂತೂ ಒಳ್ಳೊಳ್ಳೆ ಸಿನಿಮಾಗಳು ಮಲಯಾಳಂ ಇಂಡಸ್ಟ್ರಿಯಿಂದ ಆಗ್ಬೋದು ಎಲ್ಲ ಇಂಡಸ್ಟ್ರಿಗಳಿಂದಲೂ ಸಹ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಆಡಿಯನ್ಸ್ಗಳು ಕೂಡ ಈ ಥರ ಸಿನಿಮಾಗಳನ್ನು ನೋಡಲು ಅತಿ ಹೆಚ್ಚು ಇಷ್ಟವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆಯೂ ಸಹ ಸಣ್ಣ ಪುಟ್ಟ ಸಿನಿಮಾಗಳು ಗೆಲ್ಲೋದು ಬಹಳ ಕಡಿಮೆ ಗುರು ಏಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ ಅಲ್ಲಿ ಸ್ಟಾರ್ ಡಮ್ಗಳು ಅದು ಇದು ಏನೇನೋ ದೊಡ್ಡ ಮಠದಲ್ಲಿ ರೀಚನ್ನೆಲ್ಲ ಕಾಣುವಂತಹ ಪರಿಸ್ಥಿತಿ ಇರ್ತವೆ ಆದರೆ ಈ ಸಿನಿಮಾ ತುಂಬಾ ಕಡಿಮೆ ಬಜೆಟಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಸ್ಟೋರಿಯನ್ನು ಬೇಸಾಗಿ ತಗೊಂಡು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಿರುವಂತಹ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಕೂಡ ತುಂಬಾ ಮುಖ್ಯವಾದಂಥ ಪಾತ್ರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಸಿನಿಮಾಗೆ ಸಿಕ್ಕಂಥ ಪ್ರತಿಯೊಬ್ಬ ಆಡಿಯನ್ಸು ಕೂಡ ಈ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರೀವಿಯಸ್ ಟೈಮಲ್ಲಂತೂ ಎಲ್ಲ ಇಂಡಸ್ಟ್ರಿಗಳು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಮಲಯಾಳಂ ಇಂಡಸ್ಟ್ರಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಕೊಡ್ತಾ ಇರುವಂತಹ ಕಂಟೆಂಟು ಆ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅವರು ಆಯ್ಕೆಯನ್ನು ಮಾಡ್ಕೊಳ್ತಾ